ಯಾಕೆ ಎಸ್ಟಿ ಸೋಮಶೇಖರ್ ವಿರುದ್ಧ ಅಷ್ಟೊಂದು ಆಕ್ರೋಶ ಅಂತ? ಮಂತ್ರಿ ಆಗೋದಕ್ಕೆ, ಆಸೆಗಳನ್ನ ಈಡೇರಿಸ್ಕೊಡೋದಕ್ಕೆ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡೋಗಿದ್ದಾರೆ. ಈ ಕಾಂಗ್ರೆಸ್ ಕಾರ್ಯಕರ್ತರು ಬಹಿರಂಗವಾಗಿ ಜವರಾಯಿಗೌಡ ಪರವಾಗಿ ಬಂದು ಕೆಲಸ ಮಾಡ್ತಾರೆ, ಏನ್ ಕಥೆ ಇದು ಅಂತ? ಅಲ್ಗಟ್ಪುರ್ ಫುಟ್ಪಾತ್ ನನ್ನ ಮಕ್ಕಳಿಗೆ ನಾನು ಉತ್ತರ ಕೊಡಕ್ಕಾಗತ್ತೆ ಅಂತ ಹೇಳ್ತಾರೆ. ಅದರಿಂದ ಅವರಿಗೆ ಮತ ಮಾಡಬಾರ್ದು, ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದಾರೆ. ದೌರ್ಜನ್ಯದ ಮಾತುಗಳು ಅವರಿಗೆ ಮುಳುವಾಗುತ್ತೆ ಅಂತ ಹೇಳ್ತೀರಾ? 100% ಅವರಿಗೆ ಅದೇ ಮುಳುವಾಗುತ್ತೆ. ಯಥೇಚ್ಛವಾಗಿ ಲೂಟಿ ಮಾಡ್ತಕ್ಕಂತ ಹಣ ಅವರ ಮದ ಏರ್ಬಿಟ್ಟಿದೆ. ಎಸ್ಟಿ ಸೋಮಶೇಖರ್ ಇನ್ನು ಅದೇ ರೀತಿ ಕ್ಲೀನ್ ಕೃಷ್ಣಪಂತರ ಉಳ್ಕೊಂಡವರ 2023 ಕ್ಕೆ? ಇಲ್ಲ, ಯಾವುದೇ ಕಾರಣಕ್ಕೂ ಉಳ್ಕೊಂಡಿಲ್ಲ. ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆ ಆಗಿದೆ. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಕ್ಕೆ ಕಾರಣ ಏನು? ಗುಡ್ಸಲ್ ಇದ್ದವನಿಗೆ ಅರಮನೆ ಸಿಕ್ಕಿದ್ರೆ ಅವ್ರ ದರ್ಪ ಚೇಂಜ್ ಆಗಲೇಬೇಕಲ್ವಾ? ಇವೆಲ್ಲದಕ್ಕೂ ಸಹ ಉತ್ತರ ಕೊಡ್ತಾರ ಯಶವಂತಪುರ ಕ್ಷೇತ್ರದ ಜನ? 100% ಈ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತ ಒಂದು ಹಿಡಿತ ಇದೆ, ಚುನಾವಣೆ ಮಾಡ್ತಾ ಇದ್ದೀರಿ. ಜನ ಏನು ಹೇಳ್ತಾರೆ ಈ ಬಾರಿ ನಿಮಗೆ? ಈ ಬಿಜೆಪಿ ಪಕ್ಷವನ್ನ ಪರ್ಮನೆಂಟ್ ಆಗಿ ಮನೆ ಕಳಿಸಬೇಕು ಅನ್ನೋದು ಜನ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿ ಮಂತ್ರಿ ಕೂಡ ಆಗ್ಬಿಟ್ರು, ಪ್ರಭಾವಿ ಮಂತ್ರಿಗಳು, ಇಷ್ಟೆಲ್ಲ ಆದ್ರೂ ಯಾಕೆ ಕ್ಷೇತ್ರಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅಂತ? ಇವಾಗ ಬಿಜೆಪಿ ಸರ್ಕಾರನೇ ನಿಮಗೆ ಗೊತ್ತಿದೆ, 40% ಸರ್ಕಾರ ಅಂತ. ಯಾವ್ದು ಕಮಿಷನ್ ಬರುತ್ತೆ ಅಂತದಕ್ಕೆ ಆದ್ಯತೆ ಕೊಟ್ಟವರೆ. 6.5 ಕೋಟಿ ಬಿಲ್ ಕೆಲಸನೇ ಮಾಡಿಲ್ಲ. 6.5 ಕೋಟಿ ಕೆಲಸ ಆಗದೆ ಬಿಲ್ ಕ್ಲೈಮ್ ಮಾಡವರು, ಕ್ಲೈಮ್ ಮಾಡಿದ್ದಾರೆ. ಗೌಡ್ರೆ, ನಿಮ್ಮ ಮಾತುಗಳು ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ, ಪಬ್ಲಿಷ್ ಆಗುತ್ತೆ, ಗಂಭೀರವಾದ ಆರೋಪ ಮಾಡ್ತಾ ಇದ್ದೀರಿ. 819 ಕೋಟಿ ಹಗರಣದನ್ನ ಸಿಡಿ ಬಿಡುಗಡೆ ಮಾಡಿದ್ದಾರೆ. ಜನಗಳಿಗೆ ಅರ್ಥ ಆಗಿದೆಯಾ ಗೌಡ್ರೆ ಇದೆಲ್ಲ? ಖಂಡಿತ ಅರ್ಥ ಆಗಿದೆ. ನೀವು ಕಂಪ್ಲೀಟ್ ಸಾಫ್ಟ್, ಅವರು ಫುಲ್ ಸ್ಮಾರ್ಟ್, ಈ ನಡುವಿನ ಹೋರಾಟದಲ್ಲಿ ಯಶವಂತಪುರದ ಜನ ಇವೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಗೆ ಓಟ್ ಹಾಕ್ತಾರೆ ಅನ್ನೋ ಭರವಸೆ ನಿಮಗಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಅಚಲವಾದಂತ ವಿಶ್ವಾಸ ಜವರಾಯಿಗೌಡರ ಮೇಲೆ? 3 ಬಾರಿ ಸೋತರೂ ನಾನು ಪಕ್ಷವನ್ನ ಬದಲಾವಣೆ ಮಾಡಲಿಲ್ಲ. ಈ ಕಸದ ಘಟಕಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಬಿಜೆಪಿಗೆ ಅದ್ರ ಬಗ್ಗೆ ಬಿಟ್ಟು ಬೇರೆ ಮಾತಾಡಿ ಅಂತ ಹೇಳ್ತಾರೆ ಅಂತ ಒಂದು ಆರೋಪ. 5 ಘಟಕಗಳು ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿತ್ತ? ಎಲ್ಲಾ ಶಾಸಕರು ಸಚಿವರು ಅವರ ಕ್ಷೇತ್ರಕ್ಕೆ ಇಂಡಸ್ಟ್ರೀಸ್ ನ ವೆಲ್ಕಮ್ ಮಾಡಿದ್ರೆ ನಿಮ್ಮವರನ್ನ ಕಸನೆ ವೆಲ್ಕಮ್ ಮಾಡ್ದಂಗ ಐತಲ್ಲ ಅಂತ? ಕಸನೆ ವೆಲ್ಕಮ್ ಮಾಡಿದ್ರೆ ಕಸದೇ ದುಡ್ಡು ಇವರಿಗೆ. ಏನು ಯಶವಂತಪುರ ಕಶವಂತಪುರ ಆಗ್ಬಿಟ್ಟೈತಾ ಹೆಂಗೆ ಅಂತ? ಖಂಡಿತ ಕಶವಂತಪುರ ಆಗಿದೆ, ಕಸದ ರಾಶಿ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶೆಟ್ಟಹಳ್ಳಿ ಸೋಮಶೇಖರ್ ಬಂದಾಗ ಹೆಂಗಿದ್ರ ಉಳ್ಕೊಂಡಿಲ್ಲ, ಈಗ ಸಾಮ್ರಾಜ್ಯ ಕಟ್ಕೊಬಿಟ್ಟವ್ರ ಸೋಮಶೇಖರ್ ಅಂತ ಹೇಳ್ತಾ ಇದೀರಿ. 100 ಕೋಟಿ ಒಡೆಯರ್ ಆಗಿದ್ದಾರೆ, ಲೆಕ್ಕದ ತೋರ್ತಾ ಎಲ್ಲ ಬೆನಾಮಿನಲ್ಲಿದೆ. ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಪ್ರಚಾರ ಮತ್ತೆ ಅವ್ರ ಇಮೇಜ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ? ಈ ಪಂಚರತ್ನ ಯೋಜನೆನ ಅವ್ರು ಜಾರಿಗೆ ತರಬೇಕಾದ್ರೆ ಅವ್ರ ಕನಸಿನ ಯೋಜನೆ ಇದು. ಇವತ್ತು ಜನಕ್ಕೆ ತಾವೇನ್ ಕೇಳ್ತೀರಿ ಅಂತಿಮವಾಗಿ ಅಂತ? ಅವ್ರಿಗೆ ಇಷ್ಟೇ ಹೇಳೋದು, 3 ಬಾರಿ ಸೋಲಿಸಿದೀರ, 4ನೇ ಬಾರಿ ನನ್ನನ್ನು ಕೈ ಬಿಡಬೇಡಿ, ಆಶೀರ್ವಾದ ಮಾಡಿ ಅಸೆಂಬ್ಲಿಗೆ ಕಳಿಸ್ಕೊಡಿ ಅಂತೇಳಿ ಎಲ್ಲ ಮತದಾರ ಬಂಧುಗಳನ್ನು ಮನವಿ ಮಾಡ್ತೀನಿ. ಎರಡ್ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ, ಕೆಲವೇ ದಿನಗಳು ಮತದಾನಕ್ಕೆ. ಬಹಳ ವಿಚಿತ್ರ ಅಂತಂದ್ರೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಾದಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಜೆಡಿಎಸ್ ಅಭ್ಯರ್ಥಿ ಜವರಾಯಿಗೌಡರ ಪರವಾಗಿ ಜವರಾಯಿಗೌಡರಿಗೆ ಜೆಡಿಎಸ್, ಕಾಂಗ್ರೆಸ್ ಹಾಗೆ ಕೆಲ ಬಿಜೆಪಿಗರು ಸೇರಿ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನೋದು ಸದ್ದು ಜೋರಾಗಿದೆ. ಇದು ಹಾಲಿ ಶಾಸಕ ಸಚಿವ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ಗೆ ತಲೆನೋವಾಗಿ ಪರಿಣಮಿಸಿದೆ ಅನ್ನೋದು ಚರ್ಚೆ ಇದೆ. ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಜವರಾಯಿಗೌಡರು ನನ್ನ ಜೊತೆ ಇದ್ದಾರೆ. ಗೌಡ್ರೆ ನಮಸ್ಕಾರ.